ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವ್ಯಾಲ್ಯೂ ಸಿಸ್ಟಮ್ ನಾನು ವಿಡಿಯೋಸ್ ನಲ್ಲಿ ಹೇಳಿರ್ತೀನಿ, ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ ಹಾಗೂ ಈ ವ್ಯಾಲ್ಯೂ ಸಿಸ್ಟಮ್ ನ ಇನ್ಕ್ರೀಸ್ ಮಾಡ್ತಾ ಬನ್ನಿ ಅನ್ನುವ ವಿಷಯದ ಬಗ್ಗೆ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಯಾವ ರೀತಿಯಾದ ಮೌಲ್ಯಗಳನ್ನ ನಮ್ಮ ಲೈಫ್ ನಲ್ಲಿ ನಾವು ದಿನನಿತ್ಯ ಕಾನ್ಸ್ಟೆಂಟ್ ಆಗಿ ಅಪ್ಲೈ ಮಾಡಬೇಕು ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ 10 ಮೌಲ್ಯದ ಬಗ್ಗೆ ನಾನು ಇವತ್ತು ನಿಮ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಈ 10 ಮೌಲ್ಯಗಳನ್ನ ನಿಮ್ ಲೈಫ್ ನಲ್ಲಿ ಹಾಕಿದೀರಾ ಅಂದ್ರೆ ಹಾಗೂ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ ಒಂದು ತುಂಬಾ ವಂಡರ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಯಾವ 10 ವಿಷಯಗಳು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನು ಬರ್ತೀನಿ. ಅಕಸ್ಮಾತ್ ನೀವು ಏನಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ, ಫೋನ್ ಕೌನ್ಸಿಲಿಂಗ್ ಬೇಕಿದೆ, ಯಾಕಂದ್ರೆ ಎಲ್ಲರೂ ಬ್ಯಾಂಗ್ಳೂರ್ಗೆ ಬಂದು ಕೌನ್ಸಿಲಿಂಗ್ ತಗೊಳಕಾಗಲ್ಲ, ಒಬ್ಬರು ದೂರದಲ್ಲಿರ್ತಾರೆ, ಅವ್ರಿಗೆ ಫೋನ್ ಕೌನ್ಸಿಲಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮ್ಗೆ ನಂಬರ್ ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಹಾಗೂ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಆದ ನಂತರ ನೀವು ನನ್ನ ಹತ್ರ ಮಾತಾಡಬಹುದು. ಒಂದು ಆಫೀಸ್ಗೆ ಬರಬಹುದು ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ನ ಪಡಿಬಹುದು. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಯಾವ 10 ವಿಷಯಗಳು ನಮ್ಮ ಲೈಫ್ ಅಲ್ಲಿ ನಾವು ದಿನನಿತ್ಯ ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಲವ್ ಅಂಡ್ ರಿಲೇಶನ್ಶಿಪ್. ಲವ್ ಅಂಡ್ ರಿಲೇಶನ್ಶಿಪ್ ಅಂದ್ರೆ ಪ್ರೀತಿ ಮತ್ತು ಸಂಬಂಧ. ಈ ವ್ಯಾಲ್ಯೂ ಸಿಸ್ಟಮ್ ನ ನಾವು ಪರಿಪೂರ್ಣವಾಗಿ ನಮ್ಮ ಲೈಫ್ ನಲ್ಲಿ ಅಳವಡಿಸಬೇಕಾಗುತ್ತೆ. ಪ್ರೀತಿ ಇಲ್ಲದೆ ಜಗತ್ತೇ ಇಲ್ಲ ಅಂತೀವಿ. ಸೊ ಪ್ರೀತಿ ಮತ್ತು ಸಂಬಂಧ ನಮ್ಮ ಲೈಫ್ಗೆ ಬಹಳ ಮುಖ್ಯವಾಗಿರುವಂತಹ ವಿಷಯವಾಗಿದೆ. ಆದ್ರೆ ನಾವು ಸಂಬಂಧನ ತುಂಬಾನೇ ಕೀಳಾಗಿ ನೋಡ್ಬಿಡ್ತೀವಿ. ಒಂದೊಂದ್ಸಲ ಅವ್ರಿಗೆ ಬೆಲೆ ಕೊಡೋದಿಲ್ಲ, ಅವ್ರನ್ನ ನಾವು ತುಂಬಾ ಹರ್ಟ್ ಮಾಡ್ತೀವಿ. ಒಂದೊಂದ್ಸಲ ಗೊತ್ತಿದ್ರು ಹರ್ಟ್ ಮಾಡ್ತೀವಿ, ಅಥವಾ ಒಂದೊಂದ್ಸಲ ನಮಗೆ ಗೊತ್ತಿಲ್ಲದೇನೆ ಹರ್ಟ್ ಮಾಡಿ ಆದ ನಂತರ ಯಾಕೆ ಹೀಗ್ ಮಾಡ್ದೆ ಅಂತ ಯೋಚನೆ ಮಾಡ್ತೀವಿ. ಸೊ ನಾವ್ ಇಲ್ಲಿ ಯಾವ ವಿಷಯ ನಾನು ಯಾವಾಗಲೂ ನೆನ್ಪಿಟ್ಕೋಬೇಕಾಗುತ್ತೆ ಅಂದ್ರೆ ಪ್ರೀತಿನ ಹಂಚದಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನ ಎಲ್ಲಾ ರಿಲೇಶನ್ಶಿಪ್ಗೂ ನೀವು ಕೊಡ್ತಾ ಬನ್ನಿ, ಅವಾಗ ನಿಮ್ ಲೈಫ್ ತುಂಬಾ ವಂಡರ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಎರಡನೇ ಮೌಲ್ಯನೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇ ಮೌಲ್ಯ ಏನು ಅಂದ್ರೆ ಹೆಲ್ತ್ ಅಂಡ್ ಎನರ್ಜಿ ಅಂತ ಹೇಳ್ತೀವಿ. ಹೆಲ್ತ್ ಎನರ್ಜಿ ಅಂದ್ರೆ ನಮ್ಮ ಆರೋಗ್ಯ ಮತ್ತು ಅದರಲ್ಲಿರುವಂತ ಎನರ್ಜಿ. ಇದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಒಂದೇ ಲೆವೆಲ್ಗೆ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ಈಗ ನಾವು ಹುಷಾರ್ ತಪ್ಪಿದೀವಿ ಅಂದ್ರೆ ಎಷ್ಟೋ ಜನ ಅದನ್ನ ನೆಗ್ಲೆಜೆಂಟ್ ಆಗಿ ನೋಡ್ಬಿಡ್ತಾರ, ಏನಾಯ್ತು ಹುಷಾರ್ ತಪ್ಪಿದ್ರೆ ಏನಾಯ್ತು, ನಾನು ಸರಿ ಇದೀನಿ ಅಂತ ಒಂದ್ ಮೆಡಿಸಿನ್ ತಗೊಳ್ಳೋದಿಲ್ಲ, ಹಾಗೂ ಅವರ ಆರೋಗ್ಯಕ್ಕೆ ಯಾವ ರೀತಿಯಾದ ಆಹಾರವನ್ನ ಸೇವಿಸಬೇಕು ಅದನ್ನ ಮಾಡೋದಿಲ್ಲ, ಜಂಕ್ ಫುಡ್ ತಿನ್ನುವುದು ಅಥವಾ ಅವರ ಬಾಡಿನ ಡಿಸ್ರೆಸ್ಪೆಕ್ಟ್ ಮಾಡುವ ರೀತಿಯಾಗಿ ವರ್ತಿಸ್ತಾ ಹೋಗ್ತಾರೆ. ಸೊ ಆದಷ್ಟು ಒಂದು ಹೆಲ್ತ್ ಚೆಕ್ಅಪ್ ನ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ತಾ ಬನ್ನಿ. ಡಾಕ್ಟರ್, ಒಳ್ಳೆಯ ಫ್ಯಾಮಿಲಿ ಡಾಕ್ಟರ್ನ ಇಂಟ್ರೊಡ್ಯೂಸ್ ಆದಷ್ಟು ಬೇರೆಯವ್ರ ಹತ್ರ ಮಾಡ್ಕೊಳ್ಳಿ. ಯಾರಾದ್ರೂ ಈಗ ಎಲ್ಲಾ ಡಾಕ್ಟರ್ಸ್ ನಾವು ಕನ್ಸಲ್ಟ್ ಮಾಡೋ ಬದಲು ಒಬ್ಬ ಡಾಕ್ಟರ್ನ ನಾವು ಇಟ್ಕೊಂಡಾಗ, ಒಬ್ಬ ಒಳ್ಳೆಯ ನಂಬಿಕಸ್ಥರಾಗಿರುವಂತಹ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ತಿದ್ರೆ ಅವ್ರು ನಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾ ಬರ್ತಾರೆ ಅಂತ ಹೇಳ್ತೀವಿ. ಹಾಗೂ ಒಬ್ಬ ಡೈಟಿಷಿಯನ್ ಕೂಡ ಕನ್ಸಲ್ಟ್ ಮಾಡಿ, ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮ್ಮ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಮೀರಿದ್ದು ಯಾವುದೂ ಇಲ್ಲ ಲೈಫ್ ಅಲ್ಲಿ. ಆರೋಗ್ಯ ಮತ್ತು ಎನರ್ಜಿ, ನಮ್ಮಲ್ಲಿರುವಂತಹ ಒಳ್ಳೆಯ ಪಾಸಿಟಿವ್ ಎನರ್ಜಿನ ಆದಷ್ಟು ಒಂದು ಬ್ಯಾಲೆನ್ಸ್ ನಲ್ಲಿ ಇಟ್ಕೊಳ್ಳೋದು ನಮ್ಮ ಮೌಲ್ಯದಲ್ಲಿ ಇರಬೇಕಾಗಿರುವಂತಹ ವಿಷಯ ಅಂತ ಹೇಳ್ತೇನೆ. ಮೂರನೇ ವಿಷಯ ಅಂದ್ರೆ ಇಂಟಿಗ್ರಿಟಿ, ಅಂದ್ರೆ ಕನ್ನಡದಲ್ಲಿ ಸಮಗ್ರತೆ ಅಂತ ಹೇಳ್ತೇವೆ. ಆ ಒಂದು ಇಂಟಿಗ್ರಿಟಿ ಥಾಟ್ ನಮ್ ಲೈಫ್ ಅಲ್ಲಿ ಬರಬೇಕಾಗುತ್ತೆ. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಮತ್ತು ಈಗ ಯಾವ್ಯಾವ ವಿಷಯಗಳನ್ನ ನಾವು ನಮ್ ಲೈಫ್ ಅಲ್ಲಿ ನಾವು ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅನ್ನುವ ಒಂದು ಡಿಫ್ರೆನ್ಸಸ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಎಷ್ಟು ಜನ ಗೊತ್ತಿದ್ರೂ ಮಾಡ್ತಾರೆ ತಪ್ಪು, ಅದನ್ನೇ ನಾನು ಹೇಳ್ತಾ ಇದ್ದು. ಆ ಸಮಗ್ರತೆ ಅನ್ನುವಂತಹ ಯೋಚನೆ ನಮ್ಮ ಲೈಫ್ ನಲ್ಲಿ ಇರಬೇಕಾಗುತ್ತೆ. ಹಾಗೂ ಹೋಲ್ ಅಂಡ್ ಅನ್ಡಿವೈಡೆಡ್ ಅನ್ನುವಂತಹ ಯೋಚನೆ, ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಭಾವನೆ ಇರಬೇಕು. ಒಂದು ಫ್ಯಾಮಿಲಿ ಅಂದ್ರೂ ಕೂಡ ನಾನು ಅನ್ನೋದಿದ್ ಬಿಟ್ಟು ನಾವು ಅನ್ನುವಂತಹ ಯೋಚನೆ ಇರಬೇಕು. ಇದನ್ನೇ ನಾವು ಸಮಗ್ರತೆ ಇಂಟಿಗ್ರಿಟಿ ಅಂತ ಹೇಳ್ತೀವಿ. ಹಾಗೂ ಎಷ್ಟು ನಮ್ಮ ಸ್ಕಿಲ್ಸ್ ನ ಡೆವಲಪ್ ಮಾಡೋಕ್ಕಾಗುತ್ತೆ ಅದನ್ನು ಕೂಡ ಮಾಡುವುದು ಒಂದು ಒಂದು ಮೌಲ್ಯವಾಗಿದೆ ನಮ್ಮ ಲೈಫ್ ಅಲ್ಲಿ. ನಾಲ್ಕನೇ ವಿಷಯ ಏನು ಅಂದ್ರೆ ಕೈಂಡ್ನೆಸ್. ಕೈಂಡ್ನೆಸ್ ಅಂದ್ರೆ ದಯಾ ಮನೋಭಾವತೆ. ಅದನ್ನ ನಾವು ಎಷ್ಟೋ ಸಲ ಸ್ಲಿಪ್ ಮಾಡ್ಬಿಡ್ತೀವಿ ನಮ್ಮ ಲೈಫ್ ಅಲ್ಲಿ, ಅದನ್ನ ನಾವು ಜಾಸ್ತಿ ಅಳವಡಿಸಕ್ ಹೋಗೋದಿಲ್ಲ. ನಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಆ ಒಂದು ನಮ್ಮಿಂದ ಸಪೋರ್ಟ್ ಬೇಕಾಗತ್ತೆ, ಅದನ್ನ ನಾವು ಮಾಡಕ್ ಹೋಗೋದಿಲ್ಲ. ಒಬ್ಬೊಬ್ರಿಗೆ ನಮ್ ಮಾತು ಅವ್ರ ಮಾತನ್ನ ನಾವು ಕೇಳ್ಬೇಕು ಅನ್ನುವಂತ ಒಂದು ಕಾತುರತೆ ಇರುತ್ತೆ, ಅದನ್ನು ಕೂಡ ನಾವು ಮಾಡಕ್ ಹೋಗೋದಿಲ್ಲ. ಆ ಒಂದು ಮನೋಭಾವ ಇದ್ರೆ ನಾವ್ ಎಷ್ಟೋ ವಿಚಾರದಲ್ಲಿ ನಮ್ಮ ಲೈಫ್ನ ನಾವು ಸರಿ ಮಾಡ್ಕೋಬಹುದು. ಸೊ ಆದಷ್ಟು ಈ ಒಂದು ಕಂಪ್ಯಾಷನ್ ಅನ್ನುವಂಥದ್ದು, ಅಂದ್ರೆ ದಯೆ, ಕಂಪ್ಯಾಷನ್, ಕೈಂಡ್ನೆಸ್, ಎರಡು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ
ನಾಲ್ಕ ವಿಷಯ ನಾನು ಹೇಳಿದ್ದೀನಿ. ಪಾಯಿಂಟ್ ನಂಬರ್ ಒನ್ ಏನು ಅಂದ್ರೆ ಲವ್ ಅಂಡ್ ರಿಲೇಶನ್ಶಿಪ್, ಅದು ಒಂದು ವ್ಯಾಲ್ಯೂ. ಎರಡನೇದೇನಂದ್ರೆ ಹೆಲ್ತ್ ಅಂಡ್ ಎನರ್ಜಿ ಅನ್ನುವಂತಹ ವ್ಯಾಲ್ಯೂ. ಮೂರನೇದೇನಂದ್ರೆ ಇಂಟಿಗ್ರಿಟಿ. ನಾಲ್ಕನೇದೇನಂದ್ರೆ ಕೈಂಡ್ನೆಸ್. ಸೊ ಐದನೇದೇನ್ ಹೇಳ್ತಾ ಇದ್ದೀನಿ ಇವಾಗ ಅಂದ್ರೆ ಕಂಪ್ಯಾಷನ್, ಸಹಾನುಭೂತಿ. ಇದು ಕೂಡ ರಿಲೇಶನ್ಶಿಪ್ಗೆ ಒಂದು ರೀತಿಯಾದ ಸಾರ ಇದ್ದ ಹಾಗೆ. ಅದನ್ನ ನಾವು ಬಿಟ್ಬಿಟ್ರೆ ಅದು ಹಾಗೆ ಜಾರ್ಕೊಂಡು ಹೋಗ್ಬಿಡುತ್ತಾ ರಿಲೇಷನ್ಶಿಪ್. ಸಹಾನುಭೂತಿ ಕೂಡ ಯಾವುದೇ ರಿಲೇಷನ್ಶಿಪ್ ನಲ್ಲಾಗ್ಲಿ ನಾವ್ ಇಡಬೇಕಾಗತ್ತೆ. ಒಬ್ಬರ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರಿಗೆ ನಾವು ಸ್ಪಂದಿಸುವುದು ಕರೆಕ್ಟ್ ಆಗಿ, ಅವ್ರ ನೋವಲ್ಲಿರುವಾಗ ನಾವು ಎಂಜಾಯ್ ಮಾಡೋದಲ್ಲ, ಅವ್ರ ನೋವಲ್ಲಿದ್ದಾಗ ನಾವು ಒಂದ್ ಸಪೋರ್ಟ್ ಸಿಸ್ಟಮ್ ಆಗಿ ನಮ್ ಕಡೆಯಿಂದ ಏನ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಅವ್ರಿಗೆ ಅದನ್ನ ಕೊಡುವುದು. ಇದನ್ನೆಲ್ಲ ನಾವು ಕಂಪ್ಯಾಷನ್ಗೆ ಹೋಲಿಸ್ತೇವೆ. ಮತ್ತು ನೆಕ್ಸ್ಟ್ ವಿಷಯ ಏನು ಅಂದ್ರೆ ಡೆವಲಪ್ ಕ್ಯಾರೆಕ್ಟರ್. ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಯೋಚನೆ ಮಾಡೋದು ಬಹಳ ಬಹಳ ಮುಖ್ಯ. ಅಂದ್ರೆ ನಾವು ಎಷ್ಟು ಸ್ಕಿಲ್ಡ್ ಆಗಿ, ಎಷ್ಟು ಒಳ್ಳೆಯ ರೀತಿಯಾಗಿ ವರ್ತಿಸ್ತಾ ಹೋಗ್ತೀವಿ, ನಾವು ಅಷ್ಟು ಬೆಳೀತಾ ಹೋಗ್ತೀವಿ. ಇಷ್ಟಕ್ಕೆ ನಾನು ನಿಲ್ಲಿಸ್ಬಿಡ್ತೀನಿ, ಇಷ್ಟೇ ಸಾಕು ಅನ್ನುವ ಯೋಚನೆ ಇರಬಾರ್ದು. ನಾನು ಇನ್ನ ಕಲಿತೀನಿ, ನಾನು ಇನ್ನ ಬೆಳಿತೀನಿ ಅಂದ್ರೆ ಇದನ್ನೇ ನಾನು ಹೇಳೋದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಂತ. ನಮ್ಮ ಭಾವ, ನಮ್ಮ ಬುದ್ಧಿವಂತಿಕೆ, ನಮ್ಮ ಒಬ್ಬರ ಹತ್ರ ವರ್ತನೆ, ಅದನ್ನೆಲ್ಲ ಡೆವಲಪ್ ಮಾಡ್ತಾ ಬರಬೇಕಾಗತ್ತೆ ನಮ್ಮ ಲೈಫ್ನಲ್ಲಿ. ಅದನ್ನ ನಾವ್ ಎಷ್ಟು ಮಾಡ್ತಾ ಹೋಗ್ತೀವಿ ಕೂಡ ನಾವ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಷಯ ಏನು ಅಂದ್ರೆ ಪೀಸ್ ಅಂಡ್ ಹಾರ್ಮೋನಿ. ಹಾರ್ಮೋನಿ ಅನ್ನುವಂಥ ಒಂದು ವ್ಯಾಲ್ಯೂ ಸಿಸ್ಟಮ್, ಅದನ್ನ ನಾವು ಎಷ್ಟೋ ಸಲ ಫಾಲೋ ಮಾಡಕ್ ಹೋಗಲ್ಲ, ಆ ಬ್ಯಾಲೆನ್ಸ್ನ ಇಟ್ಕೊಳಕ್ ಹೋಗಲ್ಲ. ಪೀಸ್ ಅನ್ನೋದನ್ನೇ ನಾವು ಪಡೆಯೋಕೆ ತುಂಬಾ ಕಷ್ಟ ಪಡ್ತಾ ಇದೀವಿ ಇವಾಗ ಇರುವಂತಹ ಒಂದು ಫಾಸ್ಟ್ ಪೇಸ್ ಇರುವಂತಹ ಲೈಫ್ನಲ್ಲಿ. ಆ ಒಂದು ಶಾಂತಿಯ ಮನೋಭಾವ ನಾವು ಬರೋಕೆ ಒಂದು ಮೆಡಿಟೇಷನ್ ಸೆಂಟರ್ಗೆ ಹೋಗ್ಬೇಕಾಗತ್ತೆ, ಅಥವಾ ಒಂದು ಕಡೆ ನಾವು ಕೂತ್ಕೊಂಡಿರೋಕೆ ಕಷ್ಟ ಪಟ್ಬಿಡ್ತೀವಿ, ಅಷ್ಟು ಮನಸ್ಸು ಚಂಚಲವಾಗ್ಬಿಟ್ಟಿದೆ. ಆದಷ್ಟು ಪೀಸ್ ನ ಮೇಂಟೈನ್ ಮಾಡಿ, ಅಂದ್ರೆ ನಾನು ಹೇಳ್ದಾಗೆ ಶಾಂತಿಯ ಮನೋಭಾವನೆ ತರಬೇಕಾಗತ್ತೆ, ರೆಗ್ಯುಲರ್ ಆಗಿ ತರಬೇಕಾಗತ್ತೆ. ಯೋಗದ ಮುಖಾಂತರ ಆಗಿರ್ಬೋದು, ಮೆಡಿಟೇಷನ್ ಮುಖಾಂತರ ಆಗಿರ್ಬೋದು, ಅಥವಾ ಒಬ್ರು ಜಗಳ ಮಾಡುವಾಗ ನಾವು ಸುಮ್ಮನಿರುವುದು, ಏನು ಮಾತಾಡದೆ, ಅದು ಕೂಡ ಶಾಂತತೆನ ನಾವು ಪ್ರಾಕ್ಟಿಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಹಾಗೂ ಬ್ಯಾಲೆನ್ಸ್ ಹಾರ್ಮೋನಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸಾಮರಸ್ಯ ಅನ್ನುವಂತಹ ಯೋಚನೆ ಲೈಫ್ನಲ್ಲಿ ಇರಬೇಕಾಗತ್ತೆ. ಆ ಸಾಮರಸ್ಯ ಹೊಂದಾಣಿಕೆ ಇದ್ರೇನೆ ಲೈಫ್ ತುಂಬಾನೇ ಅದ್ಭುತವಾಗಿ ಸ್ಪೈಸಿಯಾಗಿ ಇರುವ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಕ್ ಸಾಧ್ಯ ಆಗುತ್ತೆ. ಯಾವಾಗ ನಾವು ಹೈ ಟೆಂಪರ್ ಅಲ್ಲಿ ಇರ್ತೀವಿ, ವಿಷಯಗಳು ಹಾಗೆ ಜಾರ್ಕೊಂಡು ಮತ್ತು ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಆ ಒಂದು ಹಾರ್ಮೋನಿ ನಮ್ ಲೈಫ್ ಅಲ್ಲಿ ಇರಬೇಕು, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ ಲೈಫ್ ನಲ್ಲಿ ನಾವು ತರಬೇಕಾಗತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಷಯ ಏನು ಅಂದ್ರೆ ಬ್ರಿಂಗಿಂಗ್ ಅಂಡ್ ಸ್ಪ್ರೆಡಿಂಗ್ ಜಾಯ್. ಅಂದ್ರೆ ಖುಷಿಯನ್ನ ನಾವು ನಮ್ ಲೈಫಲ್ಲಿ ತರಬೇಕಾಗತ್ತೆ, ನಮಗ್ ನಾವು ತಗೊಳ್ಬೇಕಾಗತ್ತೆ. ಯಾವ ವಿಷಯ ನಮ್ಗೆ ಖುಷಿ ಕೊಡುತ್ತೆ ಅದನ್ನ ನಮ್ ಲೈಫಲ್ಲಿ ತಂದು ಅದನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದು, ಹರಡುವುದು, ಅದೇ ಧ್ಯೇಯ ಲೈಫ್ದು. ನನ್ನೊಬ್ಬನಿಗೆ ಬೇಕು ಈ ಖುಷಿ, ಬೇರೆಯವ್ರಿಗೆ ಯಾರಿಗೂ ಕೊಡೋದಿಲ್ಲ ಅನ್ನೋದು ದೊಡ್ಡ ದೊಡ್ಡ ತಪ್ಪು. ಅದು ಒಂದು ವಿದ್ಯೆಯ ಮುಖಾಂತರ ಕೂಡ ನಾವು ಖುಷಿನ ಬೇರೆಯವ್ರ ಹತ್ರ ಹಂಚ್ಕೋಬಹುದು. ಅಂದ್ರೆ ನಾನೇನೋ ಒಂದು ಕಲ್ತಿದ್ದೀನಿ ಅಂದ್ರೆ ಅದನ್ನ ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ಇಲ್ಲಿ ಆ ಒಂದು ಕಲಿಕೆಯಲ್ಲಿ ಒಂದು ಜಾಯ್, ಆ ಒಂದು ಫೀಲಿಂಗ್ ನ ನಾವು ತರ್ತಾ ಇದೀವಿ. ಆದಷ್ಟು ಈ ರೀತಿಯಾದ ಒಂದು ಒಳ್ಳೆಯ ವಿಷಯಗಳನ್ನ ಬೇರೆಯವ್ರ ಹತ್ರ ಹಂಚ್ಕೊಂಡು ಬನ್ನಿ, ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ತಾ ಬನ್ನಿ. ಆ ವೈಬ್ರೇಷನ್ಸ್, ಪಾಸಿಟಿವ್ ವೈಬ್ರೇಷನ್ಸ್ ನ ಬೇರೆಯವ್ರ ಹತ್ರನೂ ತರಬೇಕು, ಹಾಗೂ ನೀವು ಇಟ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟ್ ನೀವು ಇಟ್ಕೊಂಡಾಗೆ ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನೆಕ್ಸ್ಟ್ ವಿಷಯ ಏನು ಅಂದ್ರೆ ಅಥೆಂಟಿಸಿಟಿ. ಅಥೆಂಟಿಸಿಟಿ ಅಂದ್ರೆ ದೃಢೀಕರಣಗಳು, ಅದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಮೌಲ್ಯನೂ ನಿಮ್ ಲೈಫಲ್ಲಿ ಆದಷ್ಟು ನಿಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಸ್ಟ್ರಾಂಗ್ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ. ಲಾಸ್ಟ್ ವಿಷಯ ಏನಂದ್ರೆ ಹಾನೆಸ್ಟಿ, ಪ್ರಾಮಾಣಿಕತೆ. ಅದನ್ನ ನಾವು ನಮ್ ಲೈಫಲ್ಲಿ ಯಾವಾಗ್ಲೂ ಫಾಲೋ ಮಾಡ್ಲೇಬೇಕಾಗತ್ತೆ. ಆ ಪ್ರಾಮಾಣಿಕತೆ ನಮ್ಮ ಕೆಲಸದಲ್ಲಿ ಇರಬೇಕಾಗತ್ತೆ. ಇದನ್ನ ನಾವು ಎಷ್ಟೋ ಸಲ ಫಾಲೋ ಮಾಡಕ್ಕೆ ಕಷ್ಟ ಪಡ್ತೀವಿ. ಒಬ್ರು ಮೋಸ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಮೋಸ ಮಾಡ್ಲಿ ಅಂತ ಬಿಟ್ಬಿಡೋದಲ್ಲ, ನಾವು ನಿಂತ್ಕೊಂಡು ಅದನ್ನ ನಾವು ಅಗೇನ್ಸ್ಟ್ ಹೋಗ್ಬೇಕಾಗತ್ತೆ. ಇವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಹೇಳ್ಬೇಕಾಗತ್ತೆ. ಅಥಾರಿಟಿಗೆ ನಾವು ಅದನ್ನ ನಿಂತು ಅವ್ರ ಹತ್ರ ಈ ರೀತಿಯಾದ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಎಷ್ಟೋ ಜನ ಒಂದು ಏನು ಮಾತಾಡದೆ ಸುಮ್ಮನೆ ಇದ್ಬಿಡ್ತಾರೆ, ಎರಡು ಅವ್ರ ಜೊತೆ ಸೇರ್ಕೊಂಡು ಮೋಸ ಮಾಡಕ್ ಹೋಗ್ತಾರೆ. ಈ ಹಾನೆಸ್ಟಿ ಅನ್ನೋದೆಲ್ಲ ನಮ್ಮ ಮನಸ್ಸಿಂದ ಬರಬೇಕಾಗತ್ತೆ. ಒಬ್ರು ಹೇಳ್ಕೊಳ್ಳೋದಲ್ಲ, ಒಬ್ರಿಗೋಸ್ಕರ ಮಾಡೋದಲ್ಲ. ಅಂದ್ರೆ ನಾವ್ ಜನ ಇಲ್ದೆ ಇರುವಾಗ ನಾವ್ ಯಾವ ರೀತಿ ವರ್ತಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನಾದ್ರೂ ಮೋಸ ಮಾಡ್ತಾ ಇದೀವ ಜನ ಇಲ್ದಿರುವಾಗ, ಅದೇ ಜನ ಇರುವಾಗ ಮೋಸ ಮಾಡದೆ ನಡ್ಕೊಳ್ತಾ ಇದೀವ, ಅದೆಲ್ಲ ಇಂಪಾರ್ಟೆಂಟ್. ಅಂದ್ರೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗ್ಬೇಕು ಅಂದ್ರೆ ಈ ರೀತಿಯಾದ ಕೋರ್ ವ್ಯಾಲ್ಯೂಸ್, ಪರ್ಸನಲ್ ವ್ಯಾಲ್ಯೂ ಸಿಸ್ಟಮ್ ನ ಬೆಳೆಸೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅನ್ಸುತ್ತೆ. ಈ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡಿ. ನಮಸ್ಕಾರ.